ಲೋಕಸಭಾ ಚುನಾವಣೆಗೆ ಭರ್ಜರಿಯನ್ನು ಸಿದ್ದತೆಯನ್ನ ಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ದೇಶಕ್ಕೆ ನರೇಂದ್ರ ಮೋದಿ ಬೇಕು ಅನ್ನುವಂತಹ ಹಿನ್ನೆಲೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯನ್ನ ಮೋದಿಯನ್ನ ಬೆಂಬಲಿಸ್ತಾ ತುಂಬಾ ಜನ ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಜೊತೆಗೆ ಇದ್ದು ನಮ್ಮೆಲ್ಲ ರಾಷ್ಟೀಯ ಚಟುವಟಿಕೆಯಲ್ಲಿ ನಮ್ಮ ಜೊತೆಗೆ ಕೆಲಸವನ್ನು ಮಾಡ್ತಾ ಹೆಜ್ಜೆಯನ್ನು ಇಟ್ಟಂತ ಅರುಣ್ಕುಮಾರ್ ಪುತ್ತಿಲ ಅವರು ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಸಣ್ಣ ಯಾವುದೋ ಭಿನ್ನಾಭಿಪ್ರಾಯದ ಕಾರಣಕ್ಕೆ ನಮ್ಮಿಂದ ದೂರ ಆಗಿದ್ದರು. ಕಳೆದ ಕೆಲವು ದಿನಗಳಿಂದ ಅವರ ಜೊತೆಗೆ ನಿರಂತರವಾದಂತಹ ಮಾತುಕತೆಯನ್ನು ಮಾಡ್ತಾ ಇವತ್ತು ಅವರು ನಮ್ಮ ಜೊತೆಗೆ ಒಟ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಪುತ್ತಿಲ ಪರಿವಾರ ಮೋದಿ ಪರಿವಾರದ ಜೊತೆಗೆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾಧ್ಯಕ್ಷರನ್ನು ಅಧಿಕೃತವಾಗಿ ಭೇಟಿ ಮಾಡಿ ಅವರು ಮತ್ತು ಅವರ ಎಲ್ಲ ಸಂಗಡಿಗರು ಮಂಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾರೆ. ಇವತ್ತಿನಿಂದ ನಾಳೆಯಿಂದ ಅರುಣ್ಕುಮಾರ್ ಅವರು, ಪುತ್ತಿಲ ಅವರು ಮತ್ತು ಅವರ ಇಡೀ ಬೆಂಬಲಿಗರ ತಂಡ ಬಿಜೆಪಿಯ ಜೊತೆಗೆ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ಅವರ ಎಲ್ಲ ಚಟುವಟಿಕೆಗೆ ನಾವು ಕೂಡ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಾದಂತಹ ಅವಕಾಶವನ್ನು ಮಂಗಳೂರು ಜಿಲ್ಲೆಯಲ್ಲಿ ಅವರಿಗೆ ಮಾಡಿಕೊಡ್ತೀವಿ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮೋದಿ ಪರಿವಾರವನ್ನು ಗಟ್ಟಿ ಮಾಡಲಿಕ್ಕೆ ಇನ್ನಷ್ಟು ಜನ ನಮ್ಮ ಜೊತೆಗೆ ಸೇರಿಕೊಳ್ಳುವಂತಹ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ. ಪಕ್ಷದಲ್ಲಿ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ನಮ್ಮ ರಾಜ್ಯ ನಾಯಕರ ತಂಡ, ರಾಷ್ಟೀಯ ನಾಯಕರ ತಂಡ ಆ ರೀತಿ ಬೇಸರಗೊಂಡಿರುವಂತಹ ಎಲ್ಲ ಪ್ರಮುಖರ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಇವತ್ತು ನಾಳೆ ಒಳಗೆ ಆ ಎಲ್ಲ ಅಸಮಾಧಾನಗಳು, ಬೇಸರಗಳು ಕೊನೆಗೊಳ್ಳುತ್ತೆ. ನಮ್ಮೆಲ್ಲ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಅದನ್ನು ಸಮಾಧಾನಗೊಳಿಸ್ತಾ ಇದ್ದಾರೆ ಅಂತ ವಿಶ್ವಾಸ ಇದೆ. ಆ ಮಾತುಕತೆಗಳನ್ನು ಮುಂದುವರಿಸುತ್ತೇವೆ. ರಾಷ್ಟ್ರೀಯ ನಾಯಕರ ಸಂಪರ್ಕದಲ್ಲಿದ್ದಾರೆ, ರಾಷ್ಟ್ರೀಯ ನಾಯಕರ ಸಂಪರ್ಕದಲ್ಲಿದ್ದಾರೆ. ಖಂಡಿತ ಇವತ್ತು ಅಥವಾ ನಾಳೆ ಸಂಜೆ ಒಳಗೆ ಎಲ್ಲವೂ ಕೂಡ ತಿಳಿಯಲಿದೆ.